ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನ್ಯಾಚೋಸ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನೊಂದು ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 2-3 ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಇದು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ 1-2 ಈರುಳ್ಳಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, 4 ಬೆಳ್ಳುಳ್ಳಿ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಫೈನ್ ಪೇಸ್ಟ್ ಇರಬೇಕಿದು. ಇದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ, ಈ ಥರ ನೈಸ್ ಪೇಸ್ಟ್ ಆಗಬೇಕಿದು. ತರ್ತರ ಇರಬಾರ್ದು, ನೈಸ್ ಪೇಸ್ಟ್ ಆಗಬೇಕು. ನನ್ನ ಸ್ಟೌವಲ್ಲಿ ಒಂದು ತಪ್ಪಲೆ ಇಟ್ಟಿದ್ದೀನಿ. ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಆ ಬೌಲಲ್ಲಿ, ಅದೇ ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನಾನು. ಅಷ್ಟೇ ನೀರು ಸಾಕು, ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ಅಷ್ಟೇ ನೀರಲ್ಲಿ ಮಾಡಬೇಕು ಇದನ್ನು. 1-2 ಸ್ಪೂನ್ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆ ರುಬ್ಬಿದ್ನಲ್ಲ ಮಸಾಲೆ, ಅದನ್ನ ಹಾಕ್ಕೊತಾ ಇದ್ದೀನಿ ಇವಾಗ. ನೋಡಿ, ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಾರ್ನ್ಫ್ಲೋರ್ ತೊಗೊಂಡಿದ್ನಲ್ಲ ಅದು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಇವಾಗ. ನೋಡಿ, ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟಾದಮೇಲೆ ಸ್ವಲ್ಪ ತಿರುಗಿಸ್ಕೋಬೇಕು. ಏನು ಯೋಚನೆ ಮಾಡಬೇಡಿ ಫ್ರೆಂಡ್ಸ್, ಇದು ಗಂಟಾಗಲ್ಲ, ಯಾಕಂದರೆ ಎಣ್ಣೆ ಹಾಕಿದ್ದೀವಿ ಇದರಲ್ಲಿ, ಗಂಟಾಗಲ್ಲ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಿಮ್ಮಲ್ಲಿಟ್ಟು, ಸ್ಟೌವ್ ಸಿಮ್ಮಲ್ಲಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟಿರಿ, ಯಾಕಂದರೆ ಅದು ಅಂಟ್ಕೋಬಾರ್ದು ಕೈಗೆ. ಅದಕ್ಕೆ ನೋಡಿ, ಇವಾಗ ಆಗಿದೆ. ಇವಾಗ ನಾನು ಒಂದು ಮಣೆಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ, ಯಾಕಂದರೆ ಇದು ಚೆನ್ನಾಗಿ ಸ್ವಲ್ಪ ನಾದ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ನಾನು. ನೋಡಿ, ಈ ಥರ ನಾದ್ಕೋಬೇಕು. ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಗೆ, ಚಪಾತಿ ಹಿಟ್ಟು ಮಾಡ್ಕೊತೀವಲ್ಲ ರೌಂಡಾಗಿ, ಆ ಥರ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ದಪ್ಪನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಮೀಡಿಯಂ ಇದರಲ್ಲಿ ಇರಬೇಕು. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಪರವಾಗಿಲ್ಲ, ದಪ್ಪ ಆದರೂ ಇರಬಾರ್ದು. ನೋಡಿ, ಫೋರ್ಕಿಂದ ನಾನು ಹಿಂಗೆ ಚುಚ್ಕೊತಾ ಇದ್ದೀನಿ, ಯಾಕಂದರೆ ಅದು ಬಬಲ್ಸ್ ಬಂದುಬಿಡುತ್ತೆ. ಬಬಲ್ಸ್ ಬಂದರೆ ತುಂಬ ಒಡೆದೋಗ್ಬಿಡುತ್ತೆ ಎಣ್ಣೆಯಲ್ಲಿ, ಚೆನ್ನಾಗಿರಲ್ಲ ಅದು. ಈ ಥರ ಚುಚ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ನ್ಯಾಚೋಸು. ನೋಡಿ, ಈ ಥರ ಚುಚ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್, ಇಲ್ಲಿ ಸೈಡಲ್ಲೆಲ್ಲ ಕ್ರ್ಯಾಕ್ಸ್ ಆಗಿದೆ ಅಂದ್ಕೊತೀರಾ ನೀವು. ಇದು ಕ್ರ್ಯಾಕ್ಸ್ ಆಗಿರೋ ಏನು ತೊಂದರೆ ಇಲ್ಲ, ನಾವು ಇದನ್ನೆಲ್ಲ ಕಟ್ ಮಾಡ್ತೀವಿ ಸೈಡ್ಸಲ್ಲಿ. ನೋಡಿ, ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಕಟ್ ಮಾಡಿಕೊಂಡು ಸ್ಲೈಸಾಗಿ ಮಾಡ್ಕೊತಾ ಇದ್ದೀನಿ ನಾನು. ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಮನೇಲಿ ಮಾಡಿ ನೋಡಿ ಒಂದ್ಸರಿ, ಹೇಗಿದೆ ಅಂತ ನಮಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ನಿಮಗೆ ಟೈಮು ಸೇವ್ ಆಗುತ್ತೆ ಮನೇಲಿ, ಮಕ್ಕಳು ಆರಾಮಾಗಿ ತಿಂತಾರೆ, ಕೆಚಪ್ ಜೊತೆ ಆರಾಮಾಗಿ ತಿನ್ಬೋದು. ಇದು ಟೈಮು ಸೇವ್ ಆಗುತ್ತೆ ನಿಮಗೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ನಾನು ಸ್ಕ್ವಯರ್ ಶೇಪಲ್ಲಿ, ಇದು ಟ್ರಯಾಂಗಲ್ ಶೇಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಚಿಕ್ಕದು ಬೇಕಾದ್ರೂ ಮಾಡ್ಕೋಬೋದು, ನಾನಿಷ್ಟು ಮಾಡ್ಕೊಂಡಿದ್ದೀನಿ. ಟ್ರಯಾಂಗಲ್ ಇದರಲ್ಲಿ ಅರ್ಧ ಅರ್ಧ ನೀವು ಮಾಡ್ಕೋಬೋದು ಬೇಕಾದರೆ, ನನಗಿಷ್ಟು ಸಾಕು ಅನ್ನಿಸ್ತು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ ನಾನು. ಈ ಥರನೇ ಎಲ್ಲ ಉಂಡೆಗಳನ್ನ ಲಟ್ಟಿಸ್ಕೊಂಡು ತಟ್ಟೆಯಲ್ಲಿ ತೆಗೆದಿಡೋಣ. ಅಲ್ಲಿವರೆಗೂ ಎಣ್ಣೆ ಕಾಯಿಗಡೆಯನ್ನು ಬನ್ನಿ ಫ್ರೆಂಡ್ಸ್. ನೋಡಿ, ಇವಾಗ ಎಣ್ಣೆ ಕಾದಿದೆ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಇದರಲ್ಲಿ ಒಂದೊಂದೇ ನ್ಯಾಚೋಸ್ ಬಿಡೋಣ, ಫುಲ್ಲು ಹಾಕೋಬಾರ್ದು ಫ್ರೆಂಡ್ಸ್. ಒಂದೊಂದೇ ಬಿಡಿ, ಆರಾಮಾಗಿ ಒಂದೊಂದೇ ಬಿಡಿ. ಎಲ್ಲ ಹಾಕ್ಕೊಂಡ್ರೆ ಮುದ್ದೆ ಥರ ಆಗೋಗ್ಬಿಡುತ್ತೆ ನಿಮಗೆ. ಒಂದೊಂದೇ ಬಿಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಇದು ಲೋ ಫ್ಲೇಮಲ್ಲಿ ಮಾಡಬೇಕು, ಇಲ್ಲಾಂದರೆ ಕ್ರಿಸ್ಪಿಯಾಗಿ ಆಗಲ್ಲ. ನೋಡಿ, ಇವಾಗ ಆಗಿದೆ. ಇದು ಇಷ್ಟು ಬಂದರೆ ಸಾಕು ಫ್ರೆಂಡ್ಸ್. ಇವಾಗ ತೆಗೆದುಕೊಂಡ್ಬಿಡೋಣ ಒಂದು ಬೌಲಲ್ಲಿ. ನೋಡಿ, ಇದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು, ಚಾಟ್ ಮಸಾಲ, ಖಾರದ ಪುಡಿ, ಈ ಮೂರು ಹಾಕ್ಕೊತಾ ಇದ್ದೀನಿ. ಮೂರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇದು ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ತಿನ್ನೋದಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸಲ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಯು.